ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನನಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದು ನೋಡಿ, ಇದು ವಿಜಯ ಕರ್ನಾಟಕ ಮಿನಿ ಪೇಪರಲ್ಲಿ ಬಂದಿರುವಂತಹ ಪ್ರಕಟಣೆ ಆಗಿದೆ. ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕಂದಾಯ ಇಲಾಖೆಯಲ್ಲಿ 2000 ಹುದ್ದೆಗಳ ನೇಮಕ ಸಂಬಂಧಪಟ್ಟಂತೆ ಮಾಹಿತಿ ಬಂದಿದೆ. ಅದೇನೆಂದರೆ, ಕಂದಾಯ ಇಲಾಖೆಯಲ್ಲಿ 1500 ಗ್ರಾಮ ಲೆಕ್ಕಾಧಿಕಾರಿಗಳು, ಅಂದರೆ ವಿ ಅಂತೀವಲ್ಲ, ವಿಲೇಜ್ ಅಕೌಂಟೆಂಟ್ ಅಂತ, ಅದು 500 ಸರ್ವೇಯರು ಮತ್ತು 60 ADL ಆರುಗಳ ನೇಮಕಕ್ಕೆ ಶೀಘ್ರ ಅಧಿಸೂಚನೆ ಹೊರಬೀಳಲಿದೆ. ಸೊ ಇದಕ್ಕೆ ಅರ್ಹತೆ ಇರುವಂಥವರು ಮತ್ತು ಇದಕ್ಕಾಗಿ ಸಿದ್ಧತೆ ನಡೆಸುತ್ತಿರುವಂಥವರು ತಮ್ಮ ಪ್ರಿಪ್ರೇಷನನ್ನು ಚುರುಕುಗೊಳಿಸಬಹುದು. ಏಕೆಂದರೆ ಶೀಘ್ರದಲ್ಲಿ ನೋಟಿಫಿಕೇಷನ್ ಬರೋ ಚಾನ್ಸಸ್ ಇದೆ. ರಾಜ್ಯಾದ್ಯಂತ ಖಾಲಿ ಇರುವಂಥ 1500 ಗ್ರಾಮ ಲೆಕ್ಕಗಳನ್ನು ಕೇಂದ್ರೀಕೃತ ವ್ಯವಸ್ಥೆಯಡಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಕ್ಕೆ ನಿರ್ಧರಿಸಲಾಗಿತ್ತು. ಈ ಜವಾಬ್ದಾರಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ, ಅಂದರೆ KEA ರವರಿಗೆ ನೀಡಲು ನಿರ್ಧರಿಸಲಾಗಿದೆ ಅಂತ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ತಿಳಿಸಿದರು. ಅಂದರೆ ಮುಂಚೆ ಈ ವಿಲೇಜ್ ಅಕೌಂಟೆಂಟ್ಗೆ PUC ಮಾರ್ಕ್ಸ್ ಆಧಾರದ ಮೇಲೆ ತೊಗೊಂತಾ ಇದ್ರು, ಸೆಲೆಕ್ಷನ್ ಮಾಡ್ತಾ ಇದ್ರು. ಬಟ್ ರೀಸೆಂಟಾಗಿ ಏನಂದರೆ, ಗೌರ್ಮೆಂಟಿಂದ ನೋಟಿಫಿಕೇಷನ್ ಬಂದಿದೆ, ಅಂದರೆ ಇನ್ನು ಮುಂದೆ PUC ಮಾರ್ಕ್ಗಳ ಮೇಲೆ ತೊಗೊಳ್ಳೋದಿಲ್ಲ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ನೀವು PUCಯಲ್ಲಿ ಜಸ್ಟ್ ಪಾಸ್ ಆಗಿದ್ದೀರಾ, ಒಂದು 80% ಬಂದಿದೆ, 90 ಬಂದಿದೆ ಅಂತ ಆ ಥರ ಇದ್ದರೆ ನೀವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇವಾಗ ಎಕ್ಸಾಮ್ ಕಂಡಕ್ಟ್ ಮಾಡೋದ್ರಿಂದ ನಿಮಗೆ 100% ಬಂದರೂ 90% ಬಂದರೂ ಒಂದೇ. ನೀವು ಈ ಪರೀಕ್ಷೆಯಲ್ಲಿ ಹೇಗೆ ಮಾಡ್ತೀರೋ ಅದ್ರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್. ನೀವು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಸೆಲೆಕ್ಷನ್ ಅನ್ನೋದು ಆಗುತ್ತೆ. ಸೊ ಈ ಸಂಬಂಧಪಟ್ಟಂತೆ ವಿಕಾಸಸೌಧದಲ್ಲಿ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿದಂತಹ ಅವರು, 500 ಸರ್ವೇಯರು ಮತ್ತು 60 ADLR ಹುದ್ದೆಗಳನ್ನು ಭರ್ತಿ ಮಾಡಲು ಶೀಘ್ರ ಅಧಿಸೂಚನೆ ಹೊರಡಿಸಲು ತೀರ್ಮಾನಿಸಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸುವ ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿ ಸಿದ್ಧಪಡಿಸಿ ಸಂಬಂಧಿತ ಜಿಲ್ಲಾಧಿಕಾರಿಗಳ ನೇಮಕಾತಿ ಅಧಿಕಾರಿ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ಈ ಥರ ಅಪ್ಡೇಟ್ ಬಂತು ನಿಮ್ಗೆ ತಿಳಿಸೋಣ ಅಂತ ವಿಡಿಯೋ ಮಾಡಿದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ವಿಡಿಯೋ ಎಕ್ಸ್ಟೆಂಡ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.